ಧನುಸ್ಸು ರಾಶಿ ಸಾಂಸಾರಿಕವಾದಂತಹ ವಿಚಾರಗಳಲ್ಲಿ ನಿಷ್ಠುರ ಸಂಸಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ದಿನನಿತ್ಯ ನಡೆಯುವಂಥದ್ದು ಆದರೆ ನೀವು ಆಡ್ತಕ್ಕಂತಹ ಮಾತು ಅಸಮಂಜಸ ಅಂತ ಹೇಳಿ ಮನೆಯಲ್ಲಿ ಅನಿಸುತ್ತೆ ನೀವು ನಿಷ್ಠುರವಾಗ್ತೀರಿ ಮಾತಾಡುವಾಗ ಆಲೋಚನೆಯನ್ನು ಮಾಡಿ ನಿಮ್ಮ ಮಾತಿಗೊಂದು ಬೆಲೆ ಇರಲಿ ಒಂದು ತೂಕ ಇರಲಿ ಆ ರೀತಿಯ ತನವನ್ನು ನೀವು ಕಾಪಾಡಿಕೊಳ್ಳುವಂಥದ್ದು ಒಳ್ಳೆಯದು ಯೋಚನೆ ಇಲ್ಲದೆ ಇರತಕ್ಕಂತಹ ಮಾತಿಂದ ಗೌರವಕ್ಕೆ ಧಕ್ಕೆ ಆಗುತ್ತೆ ಏನು ಒಟ್ಟಿನಲ್ಲಿ ಮಾತಾಡ್ಬಿಡುದು ನನ್ನ ಮಾತು ಒಂದಿರಲಿ ಅಂತ ಹೇಳಿ ಹೇಳುವಂಥದ್ದು ಇದು ಸರಿ ಅಂತ ಹೇಳಿ ಅನ್ನಿಸೋದಿಲ್ಲ ನಿಮ್ಮ ಗೌರವಕ್ಕೆ ಧಕ್ಕೆ ಇದರಿಂದ ಬೇರೆ ಯಾರಿಗೂ ಏನು ಅನುಕೂಲ ಆಗುತ್ತೆ ಉಪಕಾರ ಆಗುತ್ತೆ ಅಂತ ಏನಿಲ್ಲ ಅಥವಾ ನಿಮ್ಮನ್ನು ತಿದ್ದಿ ತಿದ್ದಿ ನಮಗಾಗಬೇಕಾದ್ದು ಏನೂ ಇಲ್ಲ ಇದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂತಹ ಕಾಳಜಿ ಅಷ್ಟೇ ಹೊರತು ಮತ್ತು ಗ್ರಹಗತಿಯಿಂದ ಹೀಗೆಲ್ಲ ಆಗುತ್ತೆ ಅಂತ ಹೇಳಿ ತಿಳಿ ಹೇಳುವಂಥದ್ದಷ್ಟೇ ಹೊರತು ಬೇರೆ ಇನ್ನೇನು ಇರುವುದಿಲ್ಲ ಇಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ವಿಫಲರಾಗ್ತೀರಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಸರಿಯಾದಂತಹ ರೀತಿಯಲ್ಲಿ ಕೊನೆಗಾಣಿಸುವಲ್ಲಿ ನೀವು ವಿಫಲರಾಗ್ತೀರಿ ಅಲ್ಲಿ ಸಾಫಲ್ಯತೆ ನಿಮ್ಮದಿರುವುದಿಲ್ಲ ಫಲ ಸಿಕ್ಕುವುದಿಲ್ಲ ಅದನ್ನು ಸರಿಪಡಿಸ್ಕೊಳ್ಬೇಕು ಎಲ್ಲ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ ಬೇಕಾದಷ್ಟು ಅವಕಾಶಗಳಿರಬಹುದು ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಬಳಸ್ಕೊಳ್ಳದೇ ಇದ್ದರೆ ಪ್ರಯೋಜನವಾದರೂ ಏನು ಅನ್ನುವಂಥದ್ದು ಯಶಸ್ಸಿದೆ ಆದರೆ ಅದರ ಜೊತೆ ಜೊತೆಯಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವೂ ಇರಬೇಕು ಆಗ ಮುಂದಿನ ಯಶಸ್ಸಿಗೆ ಅದು ದಾರಿಯಾಗ್ತಕ್ಕಂಥದ್ದು ಆರೋಗ್ಯ ಸುಧಾರಣೆಯಾಗತ್ತೆ ಹಲವಾರು ದಿವಸಗಳಿಂದ ಏನಾದರೂ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳಿದ್ದು ಅದಕ್ಕೆ ಏನಾದರೂ ಆರೈಕೆಯನ್ನು ಇದ್ದರೆ ಔಷಧೋಪಚಾರಗಳನ್ನು ಮಾಡ್ಕೊಳ್ತಾ ಇದ್ದರೆ ಈ ದಿವಸ ಅದರಲ್ಲಿ ಸ್ವಲ್ಪ ಸುಧಾರಣೆಯ ಕುರುಹು ನಿಮಗೆ ಸಿಕ್ಕುವಂತಹದ್ದು ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮ ಕಠಿಣವಾದಂತಹ ಪರಿಶ್ರಮದಿಂದಲೇ ಎಲ್ಲವನ್ನು ಪಡ್ಕೊಳ್ಬೇಕಾಗತ್ತೆ ಸುಲಭ ಸಾಧ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಆಲೋಚನೆಯ ದೃಷ್ಟಿಯಿಂದ ಎಲ್ಲವುದೂ ನನ್ನ ಹತ್ರಕ್ಕೆ ಬಂದುಬಿಡುತ್ತೆ ಅಂತ ಹೇಳಿ ಅಂದುಕೊಂಡಿದ್ದರೆ ಅದು ನಿಮ್ಮ ಭ್ರಮೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಸುಲಭವಾಗಿ ಎಲ್ಲವೂ ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ ನಿಮ್ಮ ಕಠಿಣವಾದ ಪರಿಶ್ರಮ ಬಹಳ ಮುಖ್ಯವಾಗತ್ತೆ ತ್ವರಿತವಾದಂತಹ ಲಾಭವನ್ನು ನಿರೀಕ್ಷೆ ಮಾಡಿದರೆ ನಿರಾಸೆಯಾಗುತ್ತೆ ಈ ಕ್ಷಣವಲ್ಲೇ ನನಗೆ ನಾನು ಮಾಡಿದಂತಹ ಕೆಲಸದ ಲಾಭ ಸಿಕ್ಕಿಬಿಡಬೇಕು ಅಂತಕ್ಕಂತಹ ಆತುರದ ಆಸೆ ನಿಮಗೆ ನಿರಾಸೆಯನ್ನುಂಟು ಮಾಡುತ್ತೆ ಅದು ಬೇಡ ಮತ್ತೆ ಮತ್ತೆ ಅದನ್ನು ಜ್ಞಾಪಿಸಬೇಕಾದಂಥದ್ದಿರುತ್ತೆ ಹಾಗಾಗಿ ಆಲೋಚನೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಇರತಕ್ಕಂತಹ ಸಮಯ ನಿಮ್ಮ ವಿದ್ಯಾಕ್ಷೇತ್ರವನ್ನು ಶೈಕ್ಷಣಿಕ ಕ್ಷೇತ್ರವನ್ನು ಉತ್ತಮಪಡಿಸಿಕೊಳ್ಳಿ ಅದರಿಂದ ಆಗಬೇಕಾದಂತಹ ಅನುಕೂಲತೆಯನ್ನು ಮುಂದೆ ಪಡೆಯುವುದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ನಿಮಗೆ ಅನುಕೂಲವಾಗುವಂಥದ್ದಿದೆ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಕಾನೂನನ್ನು ಮೀರಿ ಅಥವಾ ಕಾನೂನನ್ನು ಕೈಗೆತ್ತಿಕೊಳ್ಳೋದ್ರ ಮೂಲಕ ನೀವು ನಿಮ್ಮ ತನವನ್ನು ಹಾಳು ಮಾಡಿಕೊಳ್ಬೇಡಿ ಆಗ ಕಾನೂನಿನ ಹೋರಾಟಕ್ಕೆ ಸಿದ್ಧವಾಗಬೇಕಾದಂತಹ ಸ್ಥಿತಿ ನಿರ್ಮಾಣವಾದರೆ ಆಶ್ಚರ್ಯಪಡಬೇಕಾದ್ದಿಲ್ಲ ಬೇರೆಯವರನ್ನು ತಪ್ಪಿತಸ್ಥರು ಅಂತ ಹೇಳಿ ಮಾಡೋದಕ್ಕೆ ಹೋಗಿ ನೀವು ಸಿಗ ಹಾಕಿಕೊಳ್ತೀರಿ ನಿಮ್ಮ ತಪ್ಪನ್ನು ಯಾರ ತಲೆ ಮೇಲೆ ಇಟ್ಟು ಅವರು ತಪ್ಪಿತಸ್ಥರು ಅಂತ ಹೇಳಿ ಹೇಳುವಾಗ ನೀವು ತಪ್ಪಿತಸ್ಥರಾಗ್ತೀರಿ ಇದರ ಬಗ್ಗೆ ಗಮನಿಸ್ಕೊಳ್ಳಿ ನಿಮ್ಮ ಆಸೆಗೆ ಒಂದು ಮಿತಿ ಇರಲಿ ತೊಂದರೆ ಪಟ್ಟುಕೊಳೋಕೆ ಹೋಗಬೇಡಿ ಆಸೆ ಇರಬೇಕು ಮನುಷ್ಯನಿಗೆ ಅದಕ್ಕೆ ಒಂದು ಮಿತಿ ಇರುತ್ತೆ ಆ ಎಲ್ಲೆಯನ್ನು ದಾಟಿ ಹೋದರೆ ಅದು ಯಾವುದೂ ಕೂಡ ಕೆಲಸವನ್ನು ಮಾಡೋದಿಲ್ಲ ನಿರಾಸೆಯೇ ನಿಮಗೆ ಇರುವಂಥದ್ದು ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ ಕುಂಭರಾಶಿ ಉದ್ಯೋಗದಲ್ಲಿ ಹಲವಾರು ರೀತಿಯ ಗೊಂದಲಗಳು ಅದು ಏನೂ ಬಗೆಹರಿಯುವುದಿಲ್ಲ ಯಾಕೆ ಅಂತಂದರೆ ಯಾವ ಗೊಂದಲ ಅಂತ ಹೇಳಿ ನೀವು ಬಗೆಹರಿಸ್ಲಿಕ್ಕೆ ಹೋಗ್ತೀರಿ ಒಂದನ್ನು ಸರಿ ಮಾಡೋಕ್ಕೆ ಹೋದರೆ ಮತ್ತೊಂದು ಮತ್ತೊಂದನ್ನು ಸರಿ ಮಾಡೋಣ ಅಂತ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಹೀಗೆ ಅದು ಸರಪಳಿಯ ರೀತಿಯಲ್ಲಿ ಬೆಳಕೊಂಡು ಹೋಗಿರ್ತಕ್ಕಂಥದ್ದು ಅದು ಸರಿಯಾಗೋದಿಲ್ಲ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ ನಿಮಗೆ ಅದನ್ನು ಆಲೋಚನೆ ಮಾಡಿ ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳು ಬೇಡ ಕಾನೂನುಬಾಹಿರ ಚಟುವಟಿಕೆಗಳನ್ನು ಇರ್ತಕ್ಕಂಥವ್ರಿಗೂ ಕೂಡ ನಿಮ್ಮ ಬೆಂಬಲವಾಗಲಿ ಸಹಕಾರವಾಗಲಿ ಅಥವಾ ಅವರನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ಅವರಿಗೆ ಸಹಾಯವನ್ನು ಮಾಡುವಂಥದ್ದು ದುಡ್ಡು ಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದು ಯಾವುದೂ ಕೂಡ ಬೇಡ ನೀವು ಶಿಕ್ಷೆಗೆ ಒಳಪಡಬೇಕಾದಂತಹ ದಿನಮಾನ ಆದ್ದರಿಂದ ಆಲೋಚನೆಯನ್ನು ಮಾಡಿಕೊಳ್ಳಿ ಬೇರೆಯವರಿಗೆ ನಿಮ್ಮಿಂದ ತೊಂದರೆ ಆಗಬಾರ್ದು ನೀವು ಮಾಡತಕ್ಕಂತಹ ಕೆಲಸ ನಿಮಗೆ ಒಳಿತಾಗಿರಬಹುದು ಬೇರೆಯವರಿಗೆ ತೊಂದರೆ ಆಗಬಹುದು ಅದು ಬಹಳ ಮುಖ್ಯವಾಗುತ್ತೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮ ವಿಶ್ವಾಸ ಚೆನ್ನಾಗಿರಬೇಕು ಯಾರನ್ನೂ ಕೂಡ ನಿಷ್ಠುರ ಮಾಡಿಕೊಳ್ಬೇಡಿ ಸಮಯ ಚೆನ್ನಾಗಿಲ್ಲ ಅಂತಾದಾಗ ಬೇರೆಯವರ ತಪ್ಪು ನಿಮ್ಮ ತಲೆ ಮೇಲೆ ಬಂದು ನೀವು ಶಿಕ್ಷೆಯನ್ನು ಅಥವಾ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಹಣಕ್ಕಾಗಿ ಮಾಡಿದಂತಹ ಪ್ರಯತ್ನ ಏನಿದೆ ಅದು ವಿಫಲವಾಗುತ್ತೆ ನಿರಾಸೆಯಾಗುತ್ತೆ ದುಡ್ಡಿಗೋಸ್ಕರ ನಾವು ಮಾಡಿದಂತಹ ಕೆಲಸದಿಂದ ನಿಮಗೆ ಅನುಕೂಲತೆ ಇಲ್ಲ ಹಾಗಾಗಿ ಹಣ ಮುಖ್ಯ ಅಲ್ಲ ನಿಮ್ಮ ಮರ್ಯಾದೆ ಮುಖ್ಯವಾಗುತ್ತೆ ಅನುಕೂಲವಿದ್ದರೆ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಆ ರುದ್ರದೇವರು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿ ಶುಭವಾಗ ಕೊನೆಯದಾಗಿ ಮೀನರಾಶಿ ವ್ಯಾವಹಾರಿಕವಾಗಿ ಅಥವಾ ಸಮಾಜದಲ್ಲಿ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ ಯಾರೋ ಏನೋ ನಿಮಗೆ ಆಸೆಯನ್ನು ತೋರಿಸ್ಬೋದು ಆಮಿಷವನ್ನು ಒಡ್ಡಬಹುದು ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಒಳಗಾಗುವಂಥದ್ದು ಬೇಡ ಅಂತ ಹೇಳಬೇಕು ಕೆಲವು ಅನುಕೂಲಗಳು ನಿಮ್ಮ ಹತ್ತಿರಕ್ಕೆ ನಿಮ್ಮ ಮನೆಯ ಬಾಗಿಲಿಗೆ ಬಂದರೂ ಕೂಡ ಅದರ ಹಿಂದೆ ವಂಚನೆಯ ಒಂದು ಜಾಲ ಇರುತ್ತೆ ಅದು ನಿಮಗೆ ಗೊತ್ತಾಗಬೇಕು ಯಾವುದೋ ಒಂದು ಆಸೆಯನ್ನು ತೋರಿಸಿ ಅದಕ್ಕೆ ನಿಮ್ಮನ್ನು ಒಳಪಡಿಸಿ ಮೋಸ ಮಾಡತಕ್ಕಂತಹ ಸೂಚನೆ ಇರುತ್ತೆ ಅದು ನಿಮಗೆ ಇಲ್ಲಿ ಮರೆಮಾಚುವಂತಹ ಕೆಲಸವಾದರೆ ನೀವು ಮೋಸ ಹೋಗ್ತೀರಿ ಆದ್ದರಿಂದ ಆ ವಿಷಯ ಬೇಡ ಉದ್ಯೋಗದಲ್ಲಿ ಬದಲಾವಣೆಯ ಸೂಚನೆ ಇದೆ ನೀವು ಉದ್ಯೋಗವನ್ನು ಬದಲಾಯಿಸ್ತಕ್ಕಂತಹ ಒಂದು ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಗೌರವ ನಿಮ್ಮ ಶಿಸ್ತುಬದ್ಧವಾದಂತಹ ಕೆಲಸಕ್ಕೆ ದೊಡ್ಡವರು ಬೆಲೆಯನ್ನು ಕೊಡ್ತಾರೆ ಅದನ್ನು ಗೌರವಿಸ್ತಾರೆ ಮೆಚ್ಚುತ್ತಾರೆ ಹೊಗಳುತ್ತಾರೆ ಅದೆಲ್ಲದಕ್ಕೂ ಕೂಡ ನೀವು ಭಾಜನರಾಗ್ತೀರಿ ಯಾವುದೇ ರೀತಿಯ ಹಣಕಾಸಿನ ಗೊಂದಲವನ್ನು ಮಾಡಿಕೊಳ್ಬೇಡಿ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಡ ಅದೆಲ್ಲ ಮಾಮೂಲಿಯಂತೆ ಸರಾಗವಾಗಿ ಏನು ನಡ್ಕೊಂಡು ಹೋಗ್ತಾ ಇದೆ ಸಾಂಸಾರಿಕವಾಗಿ ವ್ಯಾವಹಾರಿಕವಾಗಿ ಅದರಂತೆ ಅದು ಹೋಗುವಂಥದ್ದಿರಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದಂತಹ ಸಹಾಯ ಸಿಕ್ಕುತ್ತೆ ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ವ್ಯಾಸಂಗ ಕ್ಷೇತ್ರಕ್ಕೆ ಬೇಕಾದಂತಹ ಅನುಕೂಲತೆಗಳು ಅದಕ್ಕೆ ಬೇಕಾದಂತಹ ಮಾಹಿತಿಗಳು ಮಾರ್ಗದರ್ಶನಗಳು ಸರಿಯಾದಂತಹ ರೀತಿಯಲ್ಲಿ ದೊರಕುವಂಥದ್ದು ಬುದ್ಧಿವಂತರಾದವರು ಇದನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಹೆಜ್ಜೆಯನ್ನು ಗಟ್ಟಿಯಾಗಿ ಇಡಬಹುದಾದಂತಹ ಸಮಯ ಅದನ್ನು ಗಮನಿಸ್ಕೊಳ್ಳಿ ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಮನ್ಯು ಸೂಕ್ತ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ